ಬಿಜೆಪಿ ಅವರು ಕೌರವರಿದ್ದ ಹಾಗೆ ನಾವು ಪಾಂಡವರ ಹಾಗೆ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಜೆಪಿಯ ವಿರುದ್ಧ ಲೇವಡಿಯನ್ನ ಮಾಡಿದ್ದಾರೆ. ಅಲ್ಲಿಗೆ ಮತ್ತೆ ಹಿಂದೂ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲರೂ ಕೂಡ ಎಲೆಕ್ಷನ್ಗೆ ಹೋಗುವಂತಹ ತಯಾರಿಯನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡಿಕೊಳ್ತಾ ಇದ್ದಾರೆ. ಕೆಪಿಸಿಸಿ ನೂತನ ಪದಾಧಿಕಾರಿಗಳ ಸಭೆಯಲ್ಲಿ ಸಿಎಂ ಈ ತರಹದ ವೀರಾವೇಶದ ಮಾತುಗಳನ್ನ ಆಡಿದ್ದಾರೆ. ನಾವು ಸುಳ್ಳು ಹೇಳೋದು ಬೇಡ, ಸತ್ಯವನ್ನೇ ಬಲವಾಗಿ ಹೇಳೋಣ, ಇಷ್ಟು ಮಾಡಿದರೆ ಸಾಕು ಬಿಜೆಪಿ ಅವರ ವಿರುದ್ಧ ನಾವು ಆರಾಮಾಗಿ ಗೆಲ್ಲಬಹುದು ಅಂತ. ಕಾಂಗ್ರೆಸ್ ನಾಯಕರು ಇತ್ತೀಚೆಗೆ ಈ ಹಿಂದೂ ಟ್ರಂಪ್ ಕಾರ್ಡ್ ಅನ್ನು ಬಹಳ ಗಟ್ಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೇಂದ್ರ ಕಾಂಗ್ರೆಸ್ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಕೂಡ ಈಗ ಹಿಂದೂ ಜಪವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಮುಖ್ಯಮಂತ್ರಿಗಳು ಈ ಪದಾಧಿಕಾರಿಗಳ ಸಭೆಯಲ್ಲಿ ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಏನೆಲ್ಲ ಹೇಳಿದ್ರು ಕೇಳ್ಕೊಂಬರೋಣ. ಶೋಭಾ ಕರಂದ್ಲಾಜೆ ಇದರಲ್ಲ ಎಮ್ಮ ಸುಮ್ ಸುಮ್ರೆ ಸುಳ್ಳು ಹೇಳ್ಕೊಂಡು ಎಷ್ಟು ಗಲಾಟೆ ಮಾಡ್ತಾಳೆ ಎಮ್ಮ. ಸುಳ್ಳದು ಸುಳ್ಳು ಹೇಳ, ನಾವು ಸತ್ಯನಾರು ಹೇಳ್ಬೇಕಲ್ಲ. ನಾವು ಕೂಡ ಇವತ್ತು ಚುನಾವಣೆ, ಇದು ಚುನಾವಣೆ ಅಂದ್ರೆ ಯುದ್ಧ ಇದ್ದಾಗೆ ಅವರೆಲ್ಲ ಕೌರವ್ರ ಕಡೆಯವರು, ಅವರು ನಾವೆಲ್ಲ ಪಾಂಡವ್ರ ಕಡೆಯವರು, ನಾವ್ ಯಾಕ್ರಿ ಹೆದರ್ಕೋಬೇಕು ಹೇಳಿ ನೋಡೋಣ. ನಾವೆಲ್ಲ ನಮ್ ದಾರಿ ಸರಿಯಾಗಿದೆ, ನಾವು ಕೆಲಸ ಮಾಡಿದ್ದೀವಿ, ಜನಗಳ ಪಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರು ಯಾರು ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ನಡೆಸಿಲ್ಲ. ಇಷ್ಟಾದ್ಮೇಲೂ ಕೂಡ ನಾವು ಇನ್ನೂ ಹೆಚ್ಚು ಅವ್ರಿಗಿಂತ ಜಾಸ್ತಿ ಅಗ್ರೆಸಿವ್ ಆಗಿರ್ಬೇಕಲ್ಲ. ಶೋಭಾ ಕರಂದ್ಲಾಜೆ ಇದರಲ್ಲ ಎಮ್ಮ ಸುಮ್ ಸುಮ್ರೆ ಸುಳ್ಳು ಹೇಳ್ಕೊಂಡು ಎಷ್ಟು ಗಲಾಟೆ ಮಾಡ್ತಾಳೆ ಎಮ್ಮ. ಸುಳ್ಳದು ಸುಳ್ಳು ಹೇಳ, ನಾವು ಸತ್ಯನಾರು ಹೇಳ್ಬೇಕಲ್ಲ. ನಾವು ಕೂಡ ಇವತ್ತು ಚುನಾವಣೆ, ಇದು ಚುನಾವಣೆ ಅಂದ್ರೆ ಯುದ್ಧ ಇದ್ದಾಗೆ ಅವರೆಲ್ಲ ಕೌರವ್ರ ಕಡೆಯವರು, ಅವರು ನಾವೆಲ್ಲ ಪಾಂಡವ್ರ ಕಡೆಯವರು, ನಾವ್ ಯಾಕ್ರಿ ಹೆದರ್ಕೋಬೇಕು ಹೇಳಿ ನೋಡೋಣ. ನಾವೆಲ್ಲ ನಮ್ ದಾರಿ ಸರಿಯಾಗಿದೆ, ನಾವು ಕೆಲಸ ಮಾಡಿದ್ದೀವಿ, ಜನಗಳ ಪಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರು ಯಾರು ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ನಡೆಸಿಲ್ಲ. ಇಷ್ಟಾದ್ಮೇಲೂ ಕೂಡ ನಾವು ಇನ್ನೂ ಹೆಚ್ಚು ಅವ್ರಿಗಿಂತ ಜಾಸ್ತಿ ಅಗ್ರೆಸಿವ್ ಆಗಿರ್ಬೇಕಲ್ಲ.